ನೋಡ್ರಿ, ಅವ್ರ ಕೈಯಲ್ಲೇ ಇನ್ಕಮ್ ಟ್ಯಾಕ್ಸ್ ಇದೆ, ಇಡಿ ಇದೆ, ಈಗ ಚೆಕ್ ಮಾಡ್ತಾ ಇದ್ದಾರೆ ನಾವು ಬೇಡ ಅಂದ್ವಾ. ಸೊ ದುಡ್ಡು ಸಿಕ್ಕದ್ದೆಲ್ಲ ಇವರು ಕಾಂಗ್ರೆಸ್ಸು ಜನತಾದಳ ಸೇರ್ಕೊಂಡು BJP ಸೇರ್ಕೊಂಡು ಕಾಂಗ್ರೆಸ್ಸು ಅಂತ ಹೇಳ್ಬಿಟ್ಟು ಆಕ್ಷಣಕ್ಕೆ ದುಡ್ಡಾಗಲ್ಲ. ಸೊ ಯಾರ್ಯಾರು ದುಡ್ಡು ಯಾವ್ಯಾವ್ದು ಸಿಕ್ಕಿರುತ್ತೋ ಅವ್ರನ್ನ ತನಿಖೆ ಮಾಡಲಿಕ್ಕೆ ಕ್ರಮ ತಗೊಳ್ಳಿ, ನಾವೇನು ಬೇಡ ಅಂತ ಹೇಳಿಲ್ಲ. ಹಿಂದೆ BJP ಎರಡೂ ಕಡೆ ಅಧಿಕಾರ ಇದ್ದಾಗ ಸಾಕಷ್ಟು ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ, ಇಡಿ ಸರ್ಚ್ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಸರ್ಚ್ ಮಾಡಿದ್ದಾರೆ. ಅವಾಗೆಲ್ಲ ಇವರೇ ಡಿಕ್ಲೇರ್ ಮಾಡ್ಕೊಂಡಿದ್ರ ನಮ್ಮ ದುಡ್ಡೇ ಇದು ಅಂತ. ಯಾರ್ಯಾರು ದುಡ್ಡು ವ್ಯವಹಾರ ಇತ್ತೋ ಅಥವಾ ಬಿಸ್ನೆಸ್ ಇತ್ತೋ ಸಿಕ್ಕಿದೆ, ಅದನ್ನು ಸುಮ್ಮನೆ ಕಾಂಗ್ರೆಸ್ಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಇದೆಲ್ಲ ಇದೆಲ್ಲ ಏನಾಗಿದೆ ಜೋಶಿಯರಿಗೆ. ಈಗ ಅನಂತಕುಮಾರ್ ಇಲ್ಲ, ಯಡಿಯೂರಪ್ಪನವ್ರ ಪರಿಸ್ಥಿತಿ ರಾಜಕೀಯವಾಗಿ ಇವರು ಇಲ್ಲ. ಈಗ ರಾಜ್ಯದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರು ಮಾಡೋಕ್ಕಾಗಿಲ್ಲ, ಪಕ್ಷದ ಅಧ್ಯಕ್ಷ ಬದಲಾವಣೆ ಮಾಡೋಕ್ಕೆ ಹೊರಟು 3 ತಿಂಗಳಾಗಿದೆ, ಮಾಡೋಕ್ಕಾಗಿಲ್ಲ. ಈಗ ಈ ಥರದ್ದೆಲ್ಲ ಹೇಳಿಕೆ ಕೊಡದೇ ಇದ್ದರೆ ಅವ್ರಿಗೆ ಇನ್ನೇನು ಬಂಡವಾಳ ಇಲ್ವಲ್ಲ, ರಾಜಕೀಯವಾಗಿ ಮಾತನಾಡ್ತಾರೆ. ನಮಗೆ ಆ ಥರದ್ದು ಯಾವುದು ದುಡ್ಡು ಕಲೆಕ್ಟ್ ಮಾಡಿಕೊಡೋ ಅಂಥ ಪರಿಸ್ಥಿತಿ ಏನಿಲ್ಲ. ನಾವು ಇವ್ರ ಥರ ಒಂದೊಂದು ಕ್ಷೇತ್ರಕ್ಕೆ ದುಡ್ಡನ್ನು ಹಂಚಿ ಗೆಲ್ಲೋ ಅಂಥ ಪರಿಸ್ಥಿತಿ ಇಲ್ಲ. ನಾವೆಲ್ಲ ಈ ಕಳೆದ ಚುನಾವಣೆಯಲ್ಲೇ ನೋಡಿದ್ದೀರ ನೀವೆಲ್ಲ, ಕಾಂಗ್ರೆಸ್ ಪಕ್ಷ ದುಡ್ಡಿಲ್ಲದಲ್ಲೇ ದುಡ್ಡು ಹಂಚದಲ್ಲೇ 136 ಸೀಟ್ ಗೆದ್ದಿರ್ತಕ್ಕಂಥದ್ದು. ಅವ್ರಿಗೆ ದುಡ್ಡು ಬೇಕಾಗಿರೋದು, ನಮಗೇನು ದುಡ್ಡು ಬೇಕಾಗಿಲ್ಲ. ಕೊಡಲಿ ಬೇಡ ಅಂದರೆ ಅದು ಈಗ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಕ್ಕಂಥದ್ದು ಸರ್ಕಮ್ಟೆನ್ಸ್ ಇದ್ದರೆ CBIಗೆ ಕೊಡಲಿ, ಅದಕ್ಕಿಂತ ಯಾವುದಾರ ಇನ್ನೊಂದು ಉನ್ನತವಾದ ತನಿಖೆ ಏನಾರು ಇದ್ದರೆ ಅದಕ್ಕೂ ಕೊಡಲಿ. ನಾವು ಯಾವ ತನಿಖೆಗೆ ಕೇಂದ್ರ ಸರ್ಕಾರ ಕೊಡಬೇಕು ಕೊಡಲ್ಲ ಅನ್ನೋ ತೀರ್ಮಾನ ಅವ್ರು ತಗೋಬೇಕು. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆ.